ನಮ್ಮ ಭಾರತ ದೇಶವು ಅನೇಕ ಸಂಪ್ರದಾಯಗಳಿಂದ ಕೂಡಿದಂತಹ ರಾಷ್ಟ್ರವಾಗಿದ್ದು ಇಲ್ಲಿನ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಕೂಡಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ರಾಷ್ಟ್ರ ಇದಾಗಿದ್ದು ಧಾರ್ಮಿಕ ಆಚರಣೆಯಲ್ಲಿ ತನ್ನದೇ ಆದಂತಹ ಮಹತ್ವವನ್ನು ಒಳಗೊಂಡಿದೆ. ಮಕ್ಕಳೇ, ನಿಮ್ಮ ಯಾವ ದಿನದಂದು ತುಂಬಾ ಖುಷಿಯಿಂದ ಸಂಭ್ರಮದಿಂದ ಇರ್ತೀರಾ? ನಿಮ್ಮ ಹುಟ್ಟುಹಬ್ಬದ ದಿನದಂದು ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದರೆ, ಹಾಗೆ ಇನ್ಯಾವ ದಿನದಂದು? ಹಬ್ಬಗಳ ದಿನದಂದು. ಯಾಕೆಂದ್ರೆ ಹಬ್ಬ ಬಂತು ಅಂದ್ರೆ ತಲೆಗೆ ತೋರಣಗಳಿಂದ ಅಲಂಕಾರವನ್ನ ಮಾಡಿರ್ತೀವಿ, ಹೊಸ ಬಟ್ಟೆಯನ್ನ ಹಾಕೊಂಡಿರ್ತೀವಿ, ಮನೆಯಲ್ಲೆಲ್ಲ ಪೂಜೆ ಮಾಡಿರ್ತಾರೆ, ವಿವಿಧ ಬಗೆಯ ಅಡಿಗೆಗಳನ್ನ ಮಾಡ್ತವೆ, ಅವುಗಳನ್ನೆಲ್ಲ ನಾವು ಸವಿತೀವಿ. ಆ ದಿನ ಪೂರ್ತಿ ಸಂತೋಷದಿಂದ, ಉತ್ಸಾಹದಿಂದ, ಸಡಗರದಿಂದ ನಾವು ಕಾಲವನ್ನ ಕಳಿತೀವಿ. ಇನ್ನು ಈ ಹಬ್ಬಗಳಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಧಾರ್ಮಿಕ ಹಬ್ಬಗಳು, ಎರಡು ರಾಷ್ಟ್ರೀಯ ಹಬ್ಬಗಳು. ಧಾರ್ಮಿಕ ಹಬ್ಬಗಳು ಅಂದ್ರೆ ಆ ಧರ್ಮದವರು ಆಚರಿಸತಕ್ಕಂತ ಹಬ್ಬಗಳು. ಯುಗಾದಿ, ದಸರಾ, ಕ್ರಿಸ್ಮಸ್, ಈದ್ ಮಿಲಾದ್, ಈ ರೀತಿಯ ರಂಜಾನ್, ಈ ರೀತಿಯ ಅವರವರ ಧರ್ಮದವರು ಆಚರಿಸತಕ್ಕಂತ ಹಬ್ಬಗಳು. ಇನ್ನು ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ಇಡೀ ದೇಶವೇ, ಅಂದ್ರೆ ಜಾತಿ ಮತ ಭೇದವಿಲ್ಲದೆ ದೇಶಾದ್ಯಂತ ಆಚರಿಸತಕ್ಕಂತ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಈ ರೀತಿಯ ಹಬ್ಬಗಳು. ಇಂತಹ ಹಬ್ಬಗಳ ಮಹತ್ವ, ಹಬ್ಬಗಳನ್ನು ಯಾಕೆ ಆಚರಿಸ್ತೀವಿ ಎಂಬುದನ್ನ ಇನ್ನು ವಿಸ್ತಾರವಾಗಿ ನಾವು ಈ ಪಾಠದ ಮುಖಾಂತರ ತಿಳಿದುಕೊಳ್ಳೋಣ. ಗದ್ಯ ಪಾಠ ಆರು, ಹಬ್ಬಗಳು. ಗೋಪಿ, ಈ ಪಾಠದಲ್ಲಿ ಬರ್ತಕ್ಕಂತಹ ಪಾತ್ರಗಳು ಗೋಪಿ, ಗಂಗಾ, ಜಾಫರ್, ಜಾನ್, ದಾಸಪತಾತ, ಇವರ ನಡುವೆ ನಡೆಯುವಂತಹ ಸಂಭಾಷಣೆ ಇದಾಗಿದೆ. ಗೋಪಿ, ಗಂಗಾ, ಜಾಫರ್ ಮತ್ತು ಜಾನ್ ನಾಲ್ಕು ಜನ ಗೆಳೆಯರು. ಅವರದ್ದು ಒಂದೇ ವಠಾರದಲ್ಲಿ ವಾಸ, ಒಂದೇ ಶಾಲೆಯಲ್ಲಿ ಕಲಿಕೆ. ಅವರಿಗೆ ವಠಾರದ ದಾಸಪತಾತನಿಂದ ಕತೆ ಕೇಳುವುದೆಂದರೆ ಎಲ್ಲಿಲ್ಲದ ಪ್ರೀತಿ. ಯಾರೋ ನಾಲ್ಕು ಜನ ಗೆಳೆಯರು, ಗೋಪಿ, ಗಂಗಾ, ಜಾಫರ್ ಮತ್ತು ಜಾನ್, ಈ ನಾಲ್ಕು ಜನ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಇವರು ಒಂದೇ ವಠಾರದಲ್ಲಿ ವಾಸವನ್ನ ಮಾಡಿರ್ತಾರೆ. ಹೊಸ ವಠಾರ ಅಂತಂದ್ರೆ ಸಣ್ಣ ಮನೆಗಳಿರ್ತಕ್ಕಂತಹ ಆವರಣ. ಒಂದೇ ವಠಾರದಲ್ಲಿ ವಾಸ, ಒಂದೇ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಇವರು. ಅಷ್ಟು ನಾಲ್ಕು ಜನ ಸ್ನೇಹಿತರು. ಅವರಿಗೆ ವಠಾರದ ದಾಸಪತಾತನಿಂದ ಕತೆ ಕೇಳೋದೆಂದರೆ ಎಲ್ಲಿಲ್ಲದ ಪ್ರೀತಿ. ವಠಾರದಲ್ಲಿ ದಾಸಪತಾತ ಅಂತ ಇರ್ತಾರೆ, ಅವರಿಂದ ಕತೆ ಕೇಳೋದಂದ್ರೆ ಇವರು ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಯಾಕೆಂದ್ರೆ ಮನೆಯಲ್ಲಿ ನಮ್ಮನೆಯಲ್ಲೂ ಹಿರಿಯರಿದ್ರೆ, ತಾತ ಅಜ್ಜಿ ಇದ್ರೆ ಒಳ್ಳೊಳ್ಳೆ ಕತೆಗಳನ್ನ ಹೇಳ್ತಾ ಇರ್ತಾರೆ, ನೀತಿ ಕಥೆಗಳನ್ನ ಹೇಳ್ತಾ ಇರ್ತಾರೆ, ನಮಗೂ ಅದು ಕೇಳೋದಕ್ಕೆ ತುಂಬಾ ಪ್ರೀತಿ ಇರುತ್ತಲ್ವಾ. ಅದೇ ರೀತಿ ಈ ವಠಾರದಲ್ಲೂ ಕೂಡ ದಾಸಪತಾತ ಅಂತ ಇರ್ತಾರೆ. ಆ ದಾಸಪತಾತನಿಂದ ಕತೆ ಕೇಳೋದಂದ್ರೆ ಈ ಮಕ್ಕಳಿಗೆ ಎಲ್ಲಿಲ್ಲದಂತಹ ಪ್ರೀತಿಯಾಗಿರುತ್ತೆ. ಅಂದು ಊರಿನ ಮನೆ ಮನೆಗಳಲ್ಲಿ ದೀಪಗಳ ಹಬ್ಬ, ಪಟಾಕಿ ಸಿಡಿತ, ಹೂ ಬಾಣದ ಚಿಕ್ಕೆಗಳು, ಸಂತೋಷವೇ ಬೀದಿಗೆ ಬಂದಿತ್ತು. ಅಂದು ಊರಿನ ಮನೆ ಮನೆಗಳೆಲ್ಲ ಯಾವ ಹಬ್ಬವನ್ನ ಆಚರಿಸ್ತಾ ಇರ್ತಾರೆ? ದೀಪಾವಳಿ ಹಬ್ಬ. ದೀಪಾವಳಿ ಬಂತಂದ್ರೆ ನಮ್ಗೆ ಯಾವ ಶಬ್ದ ಕೇಳುತ್ತೆ? ಪಟಾಕಿಗಳ ಸಿಡಿತ, ಹೂ ಬಾಣದ ಚಿಕ್ಕೆಗಳು, ಸಂತೋಷ, ಎಲ್ಲರ ಮನೆಯಲ್ಲಿ ಸಂತೋಷವೇ ಬೀದಿಗೆ ಬಂದಂತೆ ಇತ್ತು. ಅಂದು ಗೋಪಿ ತನ್ನ ಮನೆಯಲ್ಲಿ ತಾತ ಹಾಗೂ ತನ್ನ ಗೆಳೆಯರನ್ನು ಸ್ವಾಗತಿಸಿ ಉಪಚರಿಸಿದನು. ಆ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಗೋಪಿ ತನ್ನ ಸ್ನೇಹಿತರನ್ನೆಲ್ಲ ಕರೀತಾನೆ ಹಾಗೂ ತಾತನನ್ನು ಕೂಡ ಮನೆಗೆ ಕರೆದು ಉಪಚರಿಸ್ತಾನೆ. ಎಲ್ಲರೂ ಊಟ ಮುಗಿಸಿ ವರಾಂಡದಲ್ಲಿ ಹೋಗಿ ಕುಳಿತರು. ಎಲ್ಲರೂ ಗೋಪಿ ಮನೆಯಲ್ಲಿ ಊಟವನ್ನ ಮುಗಿಸಿ ವರಾಂಡದಲ್ಲಿ ಬಂದು ಕೂತ್ಕೊಳ್ತಾರೆ. ಜಾನ್, ಜಾಫರ್, ಗಂಗಾ ಎಲ್ಲರೂ ತಾತನನ್ನು ಕತೆ ಹೇಳುವಂತೆ ದುಂಬಾಲು ಬಿದ್ದರು. ಜಾನ್, ಜಾಫರ್, ಗಂಗಾ, ಗೋಪಿ ಇವರೆಲ್ಲರೂ ನಾಲ್ಕು ಜನ ಏನ್ ಮಾಡ್ತಾರೆ? ತಾತನನ್ನ ಕತೆಯನ್ನ ಹೇಳು ಅಂತ ಹೇಳಿ ದುಂಬಾಲು ಅಂತಂದ್ರೆ ಹಿಂದೆ ಬೀಳು. ತಾತ ತಾತ ಕತೆ ಹೇಳು ಅಂತ ಹೇಳಿ ಅವರನ್ನ ಹಿಂದೆ ಬೀಳ್ತಾರೆ. ಅದಕ್ಕೆ ತಾತ ಹೇಳ್ತಾರೆ, ಇಂದು ಕತೆ ಬೇಡ, ಹಬ್ಬಗಳ ಆಚರಣೆಯ ಹಿನ್ನೆಲೆ ತಿಳಿಯೋಣ. ಎಲ್ಲರೂ ಹೂವು ಎಂದು ಕೂಡಿದರು. ಇಂದು ನಾನು ಕಥೆಯನ್ನ ಹೇಳೋದಿಲ್ಲ, ಕಥೆಯ ಬದಲು ನಾವಿಂದು ಹಬ್ಬಗಳ ಆಚರಣೆ, ಹಬ್ಬಗಳ ಹಿನ್ನೆಲೆಯನ್ನ ನಾವಿಂದು ತಿಳಿದುಕೊಳ್ಳೋಣ ಅಂದ ತಕ್ಷಣ ಅಲ್ಲಿರ್ತಕ್ಕಂತ ಮಕ್ಕಳು ಎಲ್ಲರೂ ಏನಂತಾರೆ? ಹೂವು ಆಯ್ತು ತಾತ ಅಂತ ಹೇಳಿ ಹೇಳ್ತಾರೆ. ಗೋಪಿ, ನಿಮ್ಮ ಮನೆಯಲ್ಲಿ ಬಹಳ ಸಡಗರವಿದೆ, ಕಾರಣ ಹೇಳುವೆಯಾ? ಆಗ ತಾತ ಹೇಳ್ತಾರೆ, ಗೋಪಿ ಇವತ್ತು ನಿಮ್ಮ ಮನೆಯಲ್ಲಿ ತುಂಬಾ ಸಡಗರದಿಂದ ಇದ್ದೀರಲ್ವಾ, ಕಾರಣ ಯಾಕೆ ಅಂತ ಹೇಳು ಅಂತ ಹೇಳಿ ತಾತ ಗೋಪಿಯನ್ನ ಕೇಳ್ತಾನೆ. ಅದಕ್ಕೆ ಗೋಪಿ ಏನ್ ಹೇಳ್ತಾನೆ?
ಓ ಆಗಲಿ ತಾತ, ಇಂದು ದೀಪಾವಳಿ ಹಬ್ಬ. ಮನೆ ಸಿಂಗಾರ ಮಾಡುತ್ತಾರೆ, ತಣ್ಣೀರು ತೋರಣ ಕಟ್ಟುತ್ತಾರೆ, ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ, ಹೊಸ ಬಟ್ಟೆ ತೊಡುತ್ತಾರೆ, ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಗಳನ್ನ ಸಿಡಿಸುತ್ತಾರೆ, ಗೋವಿನ ಪೂಜೆಯನ್ನ ಮಾಡಿ ಸಂತೋಷ ಪಡುತ್ತಾರೆ. ಈ ಹಬ್ಬಕ್ಕೆ ಬಂಧು ಬಳಗದವರನ್ನ ಕರೆಯುತ್ತಾರೆ. ತಾತ ಕೇಳ್ತಾರಲ್ಲ ಗೋಪಿಗೆ, ಇಂದು ನಿಮ್ಮ ಮನೆಯಲ್ಲಿ ತುಂಬಾ ಸಡಗರ ಸಂಭ್ರಮದಿಂದ ಇದ್ದೇನಲ್ಲ, ಯಾಕೆ ಅಂತ ಕೇಳಿದಾಗ ಗೋಪಿ ಹೇಳ್ತಾನೆ, ಓ ಆಗಲಿ ತಾತ, ಯಾಕೆ ಅಂದ್ರೆ ನಾವಿಂದು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲೆಲ್ಲ ಸಿಂಗಾರ ದೀಪಾವಳಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ, ಮನೆಯಲ್ಲೆಲ್ಲ ಸಿಂಗಾರ ಮಾಡಿರ್ತಾರೆ, ತಳಿರು ತೋರಣಗಳನ್ನ ಕಟ್ಟಿರ್ತಾರೆ. ತಳಿರು ತೋರಣ ಅಂದ್ರೆ ಮಾವಿನ ಎಲೆಗಳಿಂದ ಕಟ್ಟಿರ್ತಕ್ಕಂತ ಹಾರ. ತಳಿರು ತೋರಣಗಳನ್ನ ಕಟ್ಟಿರ್ತಾರೆ, ಮನೆಯಲ್ಲೆಲ್ಲ ಬಗೆ ಬಗೆಯ ದೀಪಗಳನ್ನೆಲ್ಲ ಹಚ್ಚಿರ್ತೀವಿ, ಹಾಗೂ ಹೊಸ ಬಟ್ಟೆಯನ್ನ ಹಾಕೊಂಡಿರ್ತೀವಿ, ಲಕ್ಷ್ಮೀ ಪೂಜೆಯನ್ನ ಮಾಡಿರ್ತೀವಿ, ಪಟಾಕಿಗಳನ್ನ ಸಿಡಿಸಿ ಹಬ್ಬವನ್ನ ಆಚರಿಸ್ತೀವಿ, ಹಾಗೂ ಗೋವಿನ ಪೂಜೆಯನ್ನ ಮಾಡ್ತಾರೆ, ಗೋವಿನ ಪೂಜೆಯನ್ನ ಮಾಡಿ ಸಂತೋಷವನ್ನ ಪಡ್ತಾರೆ. ಅಷ್ಟೇ ಅಲ್ಲದೆ ಈ ಹಬ್ಬಕ್ಕೆ ಬಂಧು ಬಳಗದವರೆಲ್ಲರನ್ನೂ ಕರೆಯುತ್ತಾರೆ. ಏನ್ ಹೇಳ್ತಾರೆ ಗೋಪಿ, ದೀಪಾವಳಿ ಹಬ್ಬ ಅಂದ್ರೆ ಯಾವ ರೀತಿ ಮಾಡ್ತಾರೆ, ಮನೆಯಲ್ಲೆಲ್ಲ ತಡೆ ಮನೆಯಲ್ಲೆಲ್ಲ ಸಿಂಗಾರವನ್ನ ಮಾಡಿರ್ತಾರೆ, ತಡಿರು ತೋರಣಗಳಿಂದ ಕಟ್ಟಿರ್ತಾರೆ, ಹಾಗೂ ಮನೆಯಲ್ಲಿ ಬಗೆ ಬಗೆಯ ದೀಪಗಳನ್ನ ಹಚ್ಚಿರ್ತಾರೆ, ಹೊಸ ಬಟ್ಟೆಯನ್ನ ಹಾಕಿದ್ದಾರೆ, ಲಕ್ಷ್ಮೀ ಪೂಜೆಯನ್ನ ಮಾಡಿ ಪಟಾಕಿಗಳನ್ನ ಸಿಡಿಸಿ ಆಚರಣೆಯನ್ನ ಮಾಡ್ತೀವಿ, ಗೋ ಪೂಜೆಯನ್ನ ಮಾಡಿ ಸಂತೋಷವನ್ನ ಪಡ್ತೀವಿ. ಅಷ್ಟೇ ಅಲ್ಲದೆ ನಾವು ಬಂಧು ಬಳಗದವರೆಲ್ಲ ಕರೆದು ಅವರೊಟ್ಟಿಗೆ ಸಂತೋಷ ಸಡಗರದಿಂದ ದೀಪಾವಳಿ ಹಬ್ಬವನ್ನ ಆಚರಿಸ್ತೀವಿ ಅಂತ ಹೇಳಿ ಗೋಪಿ ಹೇಳ್ತಾನೆ. ಅದಕ್ಕೆ ತಾತ, ದೀಪ ಹೇಗೆ ಹಚ್ಚುತ್ತಾರೆ ವಿಚಾರ ಮಾಡಿ ಯಾರಾದರೂ ಹೇಳುವಿರಾ? ದೀಪವನ್ನೆಲ್ಲ ಹಚ್ಚುತ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ತಾತ ಹೇಳ್ತಾರೆ, ದೀಪ ಯಾಕೆ ಹಚ್ಚುತ್ತಾರೆ, ಯಾರಾದರೂ ವಿಚಾರ ಮಾಡಿ ಹೇಳ್ತೀರಾ, ಯಾರಾದ್ರೂ ಆಲೋಚನೆಯನ್ನ ಮಾಡಿ ಹೇಳ್ತೀರಾ ಅಂದಾಗ ಜಾನ್ ಹೇಳ್ತಾನೆ, ದೀಪ ಅಂದರೆ ಬೆಳಕು, ಅದು ಜ್ಞಾನದ ಸಂಕೇತ. ಆಗ ಜಾನ್ ಹೇಳ್ತಾನೆ, ದೀಪ ಅಂದ್ರೆ ಬೆಳಕು, ಏನು ದೀಪ ಅಂದ್ರೆ ಬೆಳಕು, ದೀಪ ಯಾವುದರ ಸಂಕೇತ, ಜ್ಞಾನದ ಸಂಕೇತ. ಅದೇ ರೀತಿ ಜಾನ್ ಕೂಡ ಹೇಳ್ತಾನೆ, ದೀಪ ಅಂದ್ರೆ ಬೆಳಕು, ಅದು ಜ್ಞಾನದ ಸಂಕೇತ ಅಂತ ಹೇಳ್ತಾನೆ. ಅದಕ್ಕೆ ತಾತ, ಬಹಳ ಚೆನ್ನಾಗಿ ತಿಳಿದುಕೊಂಡಿರುವೆ ಜಾಫರ್, ನಿಮ್ಮ ಮನೆಯಲ್ಲಿ ಯಾವ ಹಬ್ಬ ಆಚರಿಸ್ತಾರೆ, ದೀಪಗಳ ಬಗ್ಗೆ ನೀನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀಯ ಜಾಫರ್, ಹಾಗೆ ನಿಮ್ಮನೆಯಲ್ಲಿ ಯಾವ ಹಬ್ಬವನ್ನ ಇದೇ ರೀತಿ ಆಚರಿಸ್ತೀರಾ ಅಂತ ಕೇಳಿದಾಗ ಜಾಫರ್ ಹೇಳ್ತಾನೆ, ನಮ್ಮ ಮನೆಯಲ್ಲಿ ರಂಜಾನ್ ಅದ್ದೂರಿಯಾಗಿ ಆಚರಿಸ್ತಾರೆ. ಜಾಫರ್ ಹೇಳ್ತಾನೆ, ನಮ್ಮ ಮನೆಯಲ್ಲಿ ರಂಜಾನ್ ಹಬ್ಬವನ್ನು ನಾವು ಅದ್ದೂರಿಯಾಗಿ ಆಚರಿಸ್ತೀವಿ. ಅದಕ್ಕೆ ಜಾಫರ್ ಹೇಳ್ತಾನೆ, ಯಾವ ರೀತಿ ರಂಜಾನ್ ಹಬ್ಬವನ್ನ ಗಂಗಾ ಹೇಳ್ತಾಳೆ, ಅದಕ್ಕೆ ರಂಜಾನ್ ಹೇಗೆ ಆಚರಿಸ್ತಾರೆ, ಗಂಗಾ ಕೇಳ್ತಾಳೆ, ರಂಜಾನ್ ಹಬ್ಬವನ್ನ ಹೇಗೆ ಆಚರಿಸ್ತೀರಾ ನೀವು ಅಂತ ಕೇಳಿದಾಗ ಜಾಫರ್ ಹೇಳ್ತಾನೆ, ರಂಜಾನ್ ತಿಂಗಳು ಪವಿತ್ರ ತಿಂಗಳು, ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಆ ರಂಜಾನ್ ತಿಂಗಳು ಪವಿತ್ರವಾಗಿರ್ತಕ್ಕಂತಹ ತಿಂಗಳು, ಅಂದು ನಾವು ಉಪವಾಸವನ್ನ ಮಾಡ್ತೀವಿ, ಆ ತಿಂಗಳ ಪೂರ್ತಿ ಉಪವಾಸವನ್ನ ಮಾಡಿ ದೇವರಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ದೇವರಿಗೆ ಪ್ರಾರ್ಥನೆ ಅಂದ್ರೆ ಪೂಜೆಗಳನ್ನ ಸಲ್ಲಿಸ್ತೀವಿ. ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ, ಸೂರ್ಯಾಸ್ತ ಅಂದ್ರೆ ಸೂರ್ಯ ಮುಳುಗಿದ ನಂತರ ಊಟ ಮಾಡ್ತಾರೆ, ಬೆಳಗ್ಗೆಯಿಂದ ಉಪವಾಸ ಇತ್ತು, ಸೂರ್ಯ ಮುಳುಗಿದ ನಂತರ ಊಟವನ್ನ ಮಾಡ್ತಾರೆ. ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈ ಉಲ್ ಫಿತರ್ ಆಚರಿಸುತ್ತಾರೆ. ತಿಂಗಳ ಪೂರ್ತಿಯಾಗಿ ಇದೇ ರೀತಿ ಆಚರಣೆಯನ್ನ ಮಾಡ್ಕೊಂಡು ಬಂದು ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈ ಉಲ್ ಫಿತರ್ ಅನ್ನ ಆಚರಿಸ್ತಾರೆ, ಹಬ್ಬವನ್ನ ಆಚರಿಸ್ತಾರೆ. ಅಂದು ಹೊಸ ಬಟ್ಟೆ ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ. ಆ ಹಬ್ಬದ ದಿನದಂದು ಹೊಸ ಬಟ್ಟೆಯನ್ನ ಹೊಸ ಚಪ್ಪಲಿಯನ್ನ ಕೊಂಡುಕೊಳ್ತಾರೆ, ಹಾಗೂ ಸಿರ್ ಕುರ್ಮ ಮಾಡುತ್ತಾರೆ. ಸಿರ್ ಕುರ್ಮ ಅಂದ್ರೆ ಒಂದು ಬಗೆಯ ಸಿಹಿ ತಿಂಡಿ, ಸಿರ್ ಕುರ್ಮ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಬಡವರಿಗೆ ದವಸ ಧಾನ್ಯ ಬಟ್ಟೆ ಹಣ ದಾನ ಮಾಡುತ್ತಾರೆ, ಇದು ರಂಜಾನ್ ಹಬ್ಬದ ವಿಶೇಷ. ಅಷ್ಟೇ ಅಲ್ಲದೆ ಬಡವರಿಗೆಲ್ಲ ನಾವು ದವಸ ಧಾನ್ಯ ಬಟ್ಟೆಗಳನ್ನ ಹಣಗಳನ್ನ ದಾನ ಮಾಡ್ತೀವಿ, ಇದು ರಂಜಾನ್ ಹಬ್ಬದ ವಿಶೇಷ. ಏನ್ ಹೇಳ್ತಾರೆ ಜಾಫರ್ ರಂಜಾನ್ ಹಬ್ಬದ ಕುರಿತು, ರಂಜಾನ್ ತಿಂಗಳು ಪವಿತ್ರ ತಿಂಗಳು, ಆ ತಿಂಗಳು ಪೂರ್ತಿ ನಾವು ಪವಿತ್ರ ತಿಂಗಳು ರಂಜಾನ್ ತಿಂಗಳು ಅಂತ ಕರಿತೀವಿ. ಹಗಲು ಉಪವಾಸವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡ್ತೀವಿ, ನಂತರ ಸೂರ್ಯ ಮುಳುಗಿದ ನಂತರ ಊಟವನ್ನ ಮಾಡ್ತೀವಿ, ಸೂರ್ಯ ಮುಳುಗಿದ ನಂತರ ಊಟವನ್ನ ಮಾಡ್ತೀವಿ. ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈ ಉಲ್ ಫಿತರನ್ನ ಆಚರಿಸ್ತೀವಿ, ಅಂದು ಹೊಸ ಬಟ್ಟೆ ಹೊಸ ಚಪ್ಪಲಿಯನ್ನ ಕೊಂಡ್ಕೊಳ್ತೀವಿ. ಸಿರ್ ಕುರ್ಮ ಅಂದು ಮನೆಯಲ್ಲಿ ಸಿರ್ ಕುರ್ಮ ಸಿಹಿ ತಿಂಡಿಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಬಡವರಿಗೆ ದವಸ ಧಾನ್ಯ ಹಣ ಬಟ್ಟೆಯನ್ನ ದಾನ ಮಾಡಿ ಈ ರೀತಿಯಾಗಿ ನಾವು ರಂಜಾನ್ ಹಬ್ಬವನ್ನ ಆಚರಿಸ್ತೀವಿ ಅಂತ ಹೇಳಿ ಜಾಫರ್ ಹೇಳ್ತಾನೆ. ಗೋಪಿ ಅದಕ್ಕೆ ಹೇಳ್ತಾನೆ, ಬಹಳ ಚೆನ್ನಾಗಿದೆ ಗೋಪಿ, ಹೂ ಬಹಳ ಚೆನ್ನಾಗಿದೆ ನಿಮ್ದು ಕೂಡ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಜಾನ್ ಹೇಳ್ತಾನೆ,
ತಾತ ನಾವು ಸಹ ಇಂತಹುದೇ ಕ್ರಿಸ್ಮಸ್ ಹಬ್ಬ ಆಚರಿಸುತ್ತೇವೆ ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಸಿಂಗರಿಸುತ್ತೇವೆ ಅದಕ್ಕೆ ಜಾನ್ ಹೇಳ್ತಾನೆ ತಾತ ನಾವು ಕೂಡ ಇಂತಹದೇ ಹಬ್ಬವಾಗಿರತಕ್ಕಂತ ನಾವು ಕ್ರಿಸ್ಮಸ್ ಹಬ್ಬವನ್ನ ಇದೇ ರೀತಿ ನಾವು ಸಂಭ್ರಮದಿಂದ ಆಚರಿಸುತ್ತೇವೆ ಕ್ರಿಸ್ಮಸ್ ದಿನದಂದು ನಾವು ಕೂಡ ಮನೆಯಲ್ಲೆಲ್ಲ ಸಿಂಗಾರವನ್ನ ಮಾಡುತ್ತೇವೆ ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತೇವೆ ಮರಗಳಿಗೂ ಕೂಡ ಕ್ರಿಸ್ಮಸ್ ಟ್ರೀ ನೋಡಿದಿರಲ್ಲ ಆ ಮರವನ್ನ ಇಟ್ಟು ಆ ಮರಗಳಿಗೆ ದೀಪಗಳಿಂದ ಅಲಂಕಾರವನ್ನ ಮಾಡುತ್ತೇವೆ ಅದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ ಕ್ರಿಸ್ಮಸ್ ಗಾಗಿ ಸಾಂತಾ ಕ್ಲಾಸ್ ತಾತ ಬರುತ್ತಾನೆ ಅದು ಯೇಸುಕ್ರಿಸ್ತನ ಹುಟ್ಟುಹಬ್ಬವಾಗಿರುತ್ತೆ ಹಾಗೂ ಅದು ಕ್ರಿಸ್ಮಸ್ ಗಾಗಿ ಸಾಂತಾ ಕ್ಲಾಸ್ ತಾತ ಕೂಡ ಬರ್ತಾನೆ ಸಾಂತಾ ಕ್ಲಾಸ್ ಬಂದು ಮಕ್ಕಳಿಗೆ ಏನು ಮಾಡ್ತಾನೆ ಸಿಹಿ ತಿನಿಸು ಕೊಡುತ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಆತನು ಬಂದರೆ ಖುಷಿಯೋ ಖುಷಿ ಆ ಸಾಂತಾ ಕ್ಲಾಸ್ ಬಂದರೆ ಏನು ಮಾಡ್ತಾರೆ ಮಕ್ಕಳಿಗೆಲ್ಲ ಸಿಹಿಯನ್ನು ಕೊಡ್ತಾರೆ ನಮ್ಮ ಜೊತೆ ಆಟ ಆಡ್ತಾರೆ ನಗಿಸ್ತಾರೆ ಹಾಗೂ ಆಟ ಆಡ್ತಾ ನಗಿಸ್ತಾ ಆತನು ಬಂದರೆ ನಮಗೆಲ್ಲರಿಗೂ ಖುಷಿ ಅಂದರೆ ಖುಷಿ ಅಂತ ಹೇಳ್ತಾ ಇದ್ದಾನೆ ಜಾನ್ ಹೇಳ್ತಾರೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಬಗ್ಗೆ ತಾತ ನಾವು ಕೂಡ ಇಂತಹದೇ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೀವಿ ಮನೆಯಲ್ಲೆಲ್ಲ ಸಿಂಗಾರವನ್ನ ಮಾಡಿರ್ತೇವೆ ಮರಗಳಿಗೆಲ್ಲ ದೀಪಗಳನ್ನು ಹಾಕಿರ್ತಾರೆ ದೀಪಗಳನ್ನು ಹಾಕಿ ಸಿಂಗಾರವನ್ನು ಮಾಡಿರ್ತಾರೆ ಅಂದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ ಅಂದು ಕ್ರಿಸ್ಮಸ್ ಆಚರಣೆಗಾಗಿ ಸಾಂತಾ ಕ್ಲಾಸ್ ತಾತ ಬರ್ತಾನೆ ಬಂದು ಮಕ್ಕಳಿಗೆ ಸಿಹಿ ತಿನಿಸನ್ನು ಕೊಡ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಹಾಗೂ ಆತನು ಬಂದರೆ ಸಾಂತಾ ಕ್ಲಾಸ್ ಬಂದರೆ ನಮಗೆಲ್ಲರಿಗೂ ಖುಷಿಯೋ ಖುಷಿ ಅಂತ ಹೇಳಿ ಕ್ರಿಸ್ಮಸ್ ಆಚರಣೆಯ ಬಗ್ಗೆ ಹೇಳ್ತಾನೆ